ಇನ್ನು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಬಿದ್ದಂತಹ ಈ ಭಾರಿ ಮಳೆಯಿಂದ ಅನೇಕ ರೀತಿಯ ಅವಾಂತರಗಳು ಕೂಡ ಉಂಟಾಗಿವೆ. ಅದರಲ್ಲೂ ಪ್ರಮುಖವಾಗಿ ಹನುಮಂತ ನಗರದಲ್ಲಿ ಧರೆಗುರುಳಿದೆ ಬೃಹತ್ ಮರ, ಅಂದರೆ ಬೈಕ್ ಮೇಲೆ ಬಿದ್ದಿದೆ ಮರದ ಕೊಂಬೆ, ಬೈಕ್ ಕಂಪ್ಲೀಟ್ ಜಖಮಾಗಿದೆ. ಆ ನಂತರ ಸ್ಥಳಕ್ಕೆ ಹನುಮಂತ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬೃಹತ್ ಮರದ ಕೊಂಬೆಯನ್ನು ತೆರವು ಮಾಡಿ ಆ ನಂತರ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಿಮಗೆ ಹೆಬ್ಬಾಳ, ಆರ್ ಟಿ ನಗರ, ಯಶವಂತಪುರ, ಮಲ್ಲೇಶ್ವರಂ, ಆ ಕಡೆ ಹನುಮಂತ ನಗರ, ಗಿರಿನಗರ, ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡ ಮಟ್ಟದ ಮಳೆನೇ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಹನುಮಂತ ನಗರ. ಈ ಹನುಮಂತ ನಗರದಲ್ಲಿ ಒಂದು ಮರ ರಸ್ತೆಗೆ ಉರುಳು ಬಿದ್ದಿದೆ, ಒಂದು ಬೈಕ್ ನಿಲ್ಲಿಸಿದ್ರು ಬೈಕ್ ಮೇಲೆ ಉರುಳು ಬಿದ್ದಿರತಕ್ಕಂಥದ್ದು. ಹಾಗಾಗಿ ಬೈಕ್ ಕಂಪ್ಲೀಟ್ ಜಖಮಾಗಿದೆ. ಆಮೇಲೆ ರೋಡಲ್ಲಿ ವೆಹಿಕಲ್ಸ್ ಓಡಾಡೋದಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಆಗಿತ್ತು. ಹಾಗಾಗಿ ಪೊಲೀಸರು ಬಂದು ಅದೆಲ್ಲವನ್ನು ತೆರವು ಮಾಡೋದಕ್ಕೆ 2 ಗಂಟೆಗಳ ಕಾಲ ಬೇಕಾಗಿತ್ತು. ಅದಾದ ನಂತರ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ.